ಮಾನಸಿಕವಾಗಿ ನೋವು ಕಮ್ಮಿ ಆಗೋದಲ್ಲ ಆಗಲ್ಲ, ನೋವು ಇದ್ದೇ ಇರುತ್ತೆ. ಯಾಕಂದರೆ ನಾವು ನೋವು ಜೊತೇಲಿ ಬದುಕಬೇಕಷ್ಟೇ. ನೋವು ಜೊತೇಲಿ ನಾವು ನನ್ನ ತಮ್ಮನ್ನ ಕಳಿಸೋಕೆ ಇಷ್ಟಪಡಲ್ಲ. ಆ ನೋವು ಜೊತೇಲಿ ಬದುಕ್ತಾ ಇದ್ದೀವಿ, ಜೊತೇಲಿ ಅವನ್ನ ಜೀವಂತವಾಗಿ ಇಟ್ಕೊಳಕ್ಕೆ ನೋಡ್ತಾ ಇದ್ದೀವಿ. ನಿಮ್ಮ ಅಚ್ಚ ನಾವು ಎಲ್ಲರಿಗೂ ಕೂಡ ಈ ಕ್ಷಣಕ್ಕೂ ಕೂಡ ಇದೆ ಅಭಿಮಾನಿಗಳಿಗೆ, ಅವ್ರು ಯಾವ ರೀತಿಯಾಗಿ ತಮ್ಮ ಮಾನಸಿಕ ಆರೋಗ್ಯ ಮೇಂಟೈನ್ ಮಾಡ್ಬೇಕು ಅಂದ್ರೆ ಎಲ್ರಿಗೂ ಧೈರ್ಯ ಕಳ್ಕೋಬಾರ್ದು. ಅವನ ಅಪ್ಪನ ಆದಷ್ಟು ಬೇಗ ಏನತ್ತೀವಿ, ಅಳ್ತಾ ಇದ್ರೆ ಬಹಳ ಬೇಗ ಕಳ್ಕೊಂಬಿಡ್ತೀವಿ, ಇಲ್ಲ ದುಃಖ ಪಡೋದ್ರಿಂದ ಕಳ್ಕೊಂಬಿಡ್ತೀವಿ, ಸಂತೋಷ ಪಡೋದ್ರಿಂದ ಅವನ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಅವನ ಜೊತೇಲಿ ಅವನ್ನ ಜೀವಂತವಾಗಿ ನಾವು ಇಟ್ಕೊಳ್ಳೋವರೆಗೂ ಜೊತೆಲೇ ಇರ್ತಾರೆ. ಯಾಕಂದ್ರೆ ಒಂದ್ಸತಿ ನಾವು ಇಲ್ಲ ಅವನು ಇಲ್ಲ ಅವನು ಇಲ್ಲ ಅನ್ಕೊಂಬಿಟ್ರೆ ಅವನು ಇಲ್ಲ, ಅವನಿದ್ದಾನೆ, ಅವನು ಎಲ್ಲರ ಹೃದಯದಲ್ಲೂ ಇದ್ದಾನೆ. ಅವನ್ನ ನಾವು ಜೀವಂತವಾಗ ಜೊತೆಲಿ ನಡೆಸ್ಬೇಕು. ಅವನ ಭಾವನೆಗಳನ್ನ, ಅವನ ಒಂದು ಅವನ ನೋಟ ಏನಿತ್ತು ಇಂಡಸ್ಟ್ರಿ ಮೂಲಕ, ಇಂಡಸ್ಟ್ರಿಯಲ್ಲಿ ಇರ್ಬೋದು ಇಲ್ಲಾಂದರೆ ಸೋಷಿಯಲ್ ಸರ್ವಿಸ್ ಇರ್ಬೋದು, ಅದು ಏನಿದೆಯೋ ಅದನ್ನು ನಾವು ಮುನ್ನಡೆಸ್ಕೊಂಡು ಹೋಗ್ಬೇಕಾದ ನಮ್ಮ ಜವಾಬ್ದಾರಿ. ಎಲ್ಲೋ ಮುಗಿದೋಯ್ತು ಅವನು ಇಲ್ಲ ಅನ್ನೋದು ಅನ್ನೋದಿದ ತುಂಬ ಈಸಿ ಹೇಳೋಕ್ಕೆ. ಅವನಿದ್ದಾನೆ, ನಮ್ಮ ಜೊತೇಲೇ ಇದ್ದಾನೆ, ಅವನ ಜೊತೇಲಿ ಅವನ್ನ ಕರ್ಕೊಂಡು ನಾವು ಹೋಗ್ಬೇಕು. ಯಾಕಂದರೆ ಇವತ್ತು ನೋಡಿ ಅವನ ಕಣ್ಗಳು ನೋಡ್ತಾ ಇದೆ, ಕಣ್ಗಳು ನೋಡ್ತಾ ಇದೆ. ಸೊ ಆ ಥರ ಎಲ್ಲೋ ಒಂದು ಕಡೆ ಇದ್ದಾರೆ ಅನ್ನೋ ಒಂದು ಭಾವನೆ ನಾವು ಬೆಳೆಸ್ಕೋಬೇಕು. ಇಲ್ಲ ಅಂದರೆ ಅಶ್ವಿನ್ ಎಲ್ಲರೂ ಎಲ್ಲರೂ ಮಾರಲ್ ಸಪೋರ್ಟ್, ಇಡೀ ಕರ್ನಾಟಕ ಜನತೆ, ಕರ್ನಾಟಕ ಇಡೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಎಲ್ಲ ಸಪೋರ್ಟ್ ಇದೆ ಮಾರಲ್. ಯಾಕಂದ್ರೆ ಇಲ್ಲಿ ದುಡ್ಡಲ್ಲ, ದುಡ್ಡು ಮುಖ್ಯ ಆಗಲ್ಲ, ಒಂದು ಮಾರಲ್ ಸಪೋರ್ಟ್ ಮುಖ್ಯ ಆಗುತ್ತೆ. ನಾವೆಲ್ಲ ಕ್ರಮೇಣ ಸರಿ ಹೋಗ್ಬೋದು, ಕ್ರಮೇಣ ಸರಿ ಹೋಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮನಸ್ಸಲ್ಲಿ ನೋವಿರುತ್ತೆ, ಬಟ್ ನೋವು ಜೊತೇಲಿ ನಾವು ಬದುಕಬೇಕು. ಬದುಕಿ ಮುಂದೆ ಏನ್ ಮಾಡ್ಬೇಕನ್ನೋದನ್ನ ನಾವು ಯೋಚನೆ ಮಾಡ್ಕೊಂಡು ನಡೀಬೇಕು. ನಡೀತಾ ಇದೆ ಇವತ್ತು ನಾವು ಶಕ್ತಿಧಾಮ ಮೀಟಿಂಗ್ ಬಂದಿರೋದು, ಎಲ್ಲ ಬಂದಿರೋದು ಅದಕ್ಕೆ. ನಮ್ಮ ಅಮ್ಮ ಅಪ್ಪಾಜಿ ಅಪ್ಪಾಜಿ ಅಮ್ಮ ಏನು ಮಾಡಿಬಿಟ್ಟು ಹೋಗಿದ್ದಾರೆ ಅದನ್ನ ಚೆನ್ನಾಗಿ ಇನ್ನೂ ನಡ್ಸ್ಕೊಂಡು ಹೋಗ್ಬೇಕು. ಆಲ್ರೆಡಿ ಚೆನ್ನಾಗಿ ನಡೀತಾ ಇದೆ, ಆಲ್ರೆಡಿ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಅದು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗಬೇಕು, ಎಲ್ಲೋ ಬಿಸ್ಯೂಸ್ ಆಗಬೇಕು. ಇವತ್ತು ಅಮ್ಮ ಹೋದ್ಮೇಲೆ ಇವಾಗ ಗೀತಾ ಅವರು ಅದನ್ನ ನೋಡ್ಕೊತಾ ಇದ್ದಾರೆ, ಅದನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ತೀರ್ಮಾನ ಮಾಡಿದ್ದೆ. ಸೊ ಇವತ್ತು ಅವ್ರ ಮೇಲೂ ಒಂದು ಜಾಸ್ತಿ ಜವಾಬ್ದಾರಿ ಇದೆ, ನಮ್ಮ ಮೇಲೂ ಜಾಸ್ತಿ ಜವಾಬ್ದಾರಿ ಇದೆ, ಇಡೀ ಇಂಡಸ್ಟ್ರಿ ಮೇಲೆ ಜವಾಬ್ದಾರಿ ಇದೆ. ನಡೀತಾ ಎಲ್ಲ ನಡೀತಾ ಇದೆಯಮ್ಮ, ನಡೀತಾ ಇದೆ. ಅದೆಲ್ಲ ಇವತ್ತೆಲ್ಲ ಒಂದು ಜನರಲ್ ಮೀಟಿಂಗ್ ಆಗಿದೆ, ಮೀಟಿಂಗ್ ಆಗಿ ಇವಾಗ ಇನ್ನೊಂದು 2-3 ವೀಕ್ಸ್ ಅದ್ರ ಡೆವಲಪ್ಮೆಂಟ್ ಬಗ್ಗೆ ನಾವು ಹೇಳ್ತೀವಿ. ನಾನು ನಂದು ಈ ರೀತಿ ನನಗೆ ಗೊತ್ತಿಲ್ಲ, ನನಗೆ ಎಲ್ಲರೂ ಇಲ್ಲ, ಎಲ್ಲರೂ ಸಪೋರ್ಟ್ ಇದ್ದಾರೆ ಅದ್ರ ಬಗ್ಗೆ. ಯಾವುದು ಅದು ಎಲ್ಲ ಅವ್ರವ್ರು ಅರ್ಥ ಮಾಡ್ಕೋಬೇಕಮ್ಮ. ಯಾಕಂದರೆ ತಪ್ಪು ನಡೀತೆ, ತಪ್ಪು ರೀತಿಲಿ ಹೋದ್ರೆ ಎಲ್ಲರೂ ತಪ್ಪೇನೆ. ಸೊ ದಯವಿಟ್ಟು ನಾವು ಕೇಳ್ಕೊತಿದ್ವಿ, ಅಂಡ್ ಡಿಪಾರ್ಟ್ಮೆಂಟ್ನವರು ಇದು ಮಾಡ್ತಾ ಇದ್ದಾರೆ, ದಯವಿಟ್ಟು ಅದು ಮಾಡಬೇಡಿ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ. ಅದು 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 ತಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲರೂ, ಯಾಕೆ ಪ್ರಯತ್ನ ಮಾಡ್ತಿಲ್ಲ ಅಂತ ಹೇಳ್ಬಾರ್ದು, ನಡೀತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಮನುಷ್ಯ ಅರ್ಥ